ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಶ್ರೀ ವಿನೋದ ಸುಟಿ ಅವರನ್ನು ಆಯ್ಕೆ ಮಾಡಿದಂಥ ಎಐಸಿಸಿ ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ಯುವ ನಾಯಕ ರಾಹುಲ್ ಗಾಂಧಿ ಅವರಿಗೆ, ನಮ್ಮ ರಾಜ್ಯದ ಇನ್ಚಾರ್ಜ್ ಸನ್ಮಾನ್ಯ ಸುರ್ಜೇವಾಲ ಸಾಹೇಬರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ, ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಎಲ್ಲ ಶಾಸಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಆಯ್ಕೆ ಮಾಡಿ ನನ್ನ ವಿಧಾನಸಭಾ ಕ್ಷೇತ್ರದಿಂದ ಒಬ್ಬ ಯುವಕನನ್ನು ಆಯ್ಕೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ಇವತ್ತು ನವರಂಗ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಮಠ ಮಾನ್ಯಗಳಿಗೆ, ಮಸೀದಿಗಳಿಗೆ ಭೇಟಿ ಕೊಟ್ಟು ದೇವರ ಆಶೀರ್ವಾದವನ್ನು ಪಡೆದು ಚುನಾವಣೆಗೆ 29 ತಾರೀಕಿಗೆ ನವಲಗುಂದದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಚರ್ಚೆ ಮಾಡಿ ಯಾವ ರೀತಿಯಾಗಿ ನಾವು ಮತಗಳನ್ನ ತೊಗೋಬೇಕು ಅನ್ನುವಂಥ ವಿಷಯದೊಳಗೆ ನಾವು ಗೆಲ್ಲಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಐತಿ. ಇವತ್ತು ನಾವು 5 ಗ್ಯಾರಂಟಿ ಕೊಟ್ಟಿವಿ, ಕಾಂಗ್ರೆಸ್ ಪರ ಗಾಳಿ ಬೀಸಿದೆ. ಅದೇ ರೀತಿಯಾಗಿ ವಿವಿಧ ಜನಪರ ಕಾರ್ಯಗಳು ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ. ಇವತ್ತು ಚಕ್ಕಡಿ ರಸ್ತೆಗಳು ನವಲಗುಂದದಲ್ಲಿ ಆದದ್ದಿರ್ಬೋದು, ಆಶ್ರಯ ನಿವೇಶನಕ್ಕಾಗಿ ಮನೆ ಕೊಟ್ಟಿದ್ದಿರ್ಬೋದು, ಬಡವರ ಬಗ್ಗೆ ವಿಷಯ ಎಲ್ಲ ವಿಷಯ ಬಗ್ಗೆ ಮತ್ತು ಕೆಲವು ವಿಚಾರಗಳ ಬಗ್ಗೆ ನಾವು ವಿಚಾರ ಎಲ್ಲರೂ ಮಾಡಿ ಇವತ್ತೇನು ಬಡವರ ಪರ ಕೆಲವು ನಿರ್ಣಯಗಳು ಮಾಡಿವಿ. ನಮ್ಮ 5 ಗ್ಯಾರಂಟಿ ಪ್ಲಸ್ ನಮ್ಮ ಕೆಲಸ, ನಮ್ಮ ಯುವ ಮುಖಂಡರಿಗೆ ವೋಟ್ ಹಾಕಿ ಈ ಸಲ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಗೆಲುವಿನ ವ್ಯವಸ್ಥೆಗೆ ನಾವು ಮುಟ್ತೇವೆ ಅನ್ನೋಂಥ ಆತ್ಮವಿಶ್ವಾಸ ನಮಗಿದೆ.